ನಾಳೆ ಬೃಹತ್ ಕಾನೂನು ನೆರವು ಅರಿವು ಅಭಿಯಾನಕ್ಕೆ ಚಾಲನೆ. ನ್ಯಾಯಾಧೀಶ ಶ್ರೀಕಾಂತ್ ಟಿ. 75 ವರ್ಷಗಳ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ನಿಮಿತ್ತ ಚಿಕ್ಕೋಡಿ ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಎಲ್ಲ ಇಲಾಖೆಗಳ ಸಹಭಾಗದಲ್ಲಿ ಶನಿವಾರ ದಿನಾಂಕ 2 ರಿಂದ ದಿನಾಂಕ 14ರವರೆಗೆ ಚಿಕ್ಕೋಡಿ ತಾಲೂಕಿನ ಎಲ್ಲೆಡೆ ವಿಶೇಷ ಬೃಹತ್ ಕಾನೂನು ಅರಿವು ನೆರವು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ಶ್ರೀಕಾಂತ್ ಟಿ ಹೇಳಿದರು. ಶುಕ್ರವಾರ ನ್ಯಾಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶನಿವಾರ ಬೆಳಿಗ್ಗೆ 8:30ಕ್ಕೆ ನ್ಯಾಯಾಲಯದ ಆವರಣದಲ್ಲಿ ಬೃಹತ್ ಕಾನೂನು ಅರಿವು ನೆರವು ಜಾಥಾ ಕಾರ್ಯಕ್ರಮ ನಡೆಯಲಿದೆ. ನಂತರ ಮಹಾತ್ಮ ಗಾಂಧಿ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜಾಥಾ ಕಾರ್ಯಕ್ರಮಕ್ಕೆ 7ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್ಎಲ್ ಚೌಹಾಣ್ ಉದ್ಘಾಟಿಸುವರು. ಸಚಿವೆ ಶಶಿಕಲಾ ಜೊಲ್ಲೆ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ. ಸೆಲ್ಫಿ ಸ್ಟ್ಯಾಂಡ್ ಉದ್ಘಾಟನೆಯನ್ನು ಶಾಸಕ ಗಣೇಶ್ ಹುಕ್ಕೇರಿ ನೆರವೇರಿಸಲಿದ್ದಾರೆ. ಲಾಂಛನವನ್ನು ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಬಿಡುಗಡೆ ಮಾಡಲಿದ್ದಾರೆ. ವಕೀಲರ ಪರಿಷತ್ ರಾಜ್ಯ ಉಪಾಧ್ಯಕ್ಷ ಕಲ್ಮೇಶ್ ಕೀವಡ್ ಜಾಹೀರಾತು ಬಿಡುಗಡೆ ಮಾಡಲಿದ್ದಾರೆ. ಸಭೆಯಲ್ಲಿ ನ್ಯಾಯಾಧೀಶರಾದ ವಿಜಯಕುಮಾರ್ ಬಾಗಡೆ, ಅಶೋಕ್ ಆರ್, ಎಚ್ ನಾಗೇಶ್ ಪಾಟೀಲ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕೀವಡ್, ಕಾರ್ಯದರ್ಶಿ ಎಲ್ವಿ ಬೋರನ್ನವರ್, ಸರ್ಕಾರಿ ಅಭಿಯೋಜಕ ಆರ್ಐ ಖೋತ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸ್ಮರಣೆಯ ಈ ಸಮಯದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ, ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಹಾಗೂ ಚಿಕ್ಕೋಡಿ ತಾಲೂಕಿನ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ದಿನಾಂಕ 2/10/2021 ದಿನಾಂಕ 14/11/2021 ಚಿಕ್ಕೋಡಿ ತಾಲೂಕಿನ ತಾಲೂಕಿನಾದ್ಯಂತ ಹಲವು ವಿಶೇಷ ಬೃಹತ್ ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ನಾಳೆ ದಿವಸ ದಿನಾಂಕ 2/10/2021 ವಿಶೇಷ ಬೃಹತ್ ಕಾನೂನು ನೆರವು ಅರಿವು ಜಾಥಾ ಕಾರ್ಯಕ್ರಮನ ನ್ಯಾಯಾಲಯದ ಆವರಣದಲ್ಲಿ ಬೆಳಿಗ್ಗೆ 8:30ಕ್ಕೆ ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಜಾಥಾ ನ್ಯಾಯಾಲಯದ ಆವರಣದಿಂದ ಪ್ರಾರಂಭಗೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ನ್ಯಾಯಾಲಯದ ಆವರಣಕ್ಕೆ ಬಂದು ಸುಮಾರು 10 ಗಂಟೆ ಸಮಯಕ್ಕೆ ವಕೀಲರ ಸಂಘದ ಕೊಠಡಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಜಯಂತಿ ಆಚರಣೆ ಕಾರ್ಯಕ್ರಮಗಳು ಇದೆ. ಸದರಿ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಮುಜರಾಯಿ ಹಾಗೂ ಹಜ್ ಮತ್ತು ವಕ್ಫ್ ಇಲಾಖೆಯ ಸಚಿವರಾದಂಥ ಶ್ರೀಮತಿ ಶಶಿಕಲಾ ಜೊಲ್ಲೇರವರು, ಲೋಕಸಭಾ ಸದಸ್ಯರಾದಂಥ ಅಣ್ಣಾ ಸಾಹೇಬ್ ಜೊಲ್ಲೇರವರು ಹಾಗೂ ವಿಧಾನಸಭಾ ಸದಸ್ಯರಾದ ಗಣೇಶ್ ಪ್ರಕಾಶ್ ಹುಕ್ಕೇರಿರವರು, ನಮ್ಮ ಸರ್ಕಾರಿ ಸನ್ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರಾದ ಮಹಾಂತೇಶ ಕೌಟಗಿಮಠರವರು, ವಕೀಲರ ಪರಿಷತ್ನ ಉಪಾಧ್ಯಕ್ಷರಾದ ಕಲ್ಮೇಶ್ ಟಿ ಕಿವಡ್ರವರು ಹಾಗೂ ಸನ್ಮಾನ್ಯ 7ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಎಸ್ ಎಲ್ ಚೌಹಾಣ್ರವರು ಉಪಸ್ಥಿತರಿದ್ದು ಕಾರ್ಯಕ್ರಮನ ನೆರವೇರಿಸಿಕೊಡ್ತಾರೆ. ಈ ಒಂದು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆನ ತಮ್ಮೆಲ್ಲರಿಗೂ ತಲುಪಿಸುತ್ತೆ. ಸೊ ಈ ಬಗ್ಗೆ ಕಾರ್ಯಕ್ರಮದ ವಿಶೇಷ ಏನು ಅಂತಂದರೆ, ಈ ಒಂದು ಸ್ವಾತಂತ್ರ್ಯ ಮಹೋತ್ಸವದ ಸ್ಮರಣೆಯ ಅಂಗವಾಗಿ ಸ್ವಾತಂತ್ರ್ಯ ಸಂಭ್ರಮದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲರನ್ನ ಒಂದು ಸ್ಮರಿಸುತ್ತಾ 75 ವರ್ಷ ಏನೊಂದು ಸ್ವಾತಂತ್ರ್ಯ ನಾವೊಂದು ಬಂದ ಮೇಲೆ ಏನೊಂದು ಅಭಿವೃದ್ಧಿಯಾಗಲಿ ಏನೊಂದು ನಡೆದು ಬಂದಿದೆ ಅದನ್ನೆಲ್ಲ ಒಂದು ಮೆಲುಕು ಹಾಕಿ ಅದನ್ನು 75 ವರ್ಷ ಸ್ಮರಣೆ ಮಾಡಬೇಕು ಅನ್ನೋದು ಒಂದು ಸ್ಮರಣೆ ಕಾರ್ಯಕ್ರಮ, ಸ್ವಾತಂತ್ರ್ಯದ ಒಂದು ಸ್ಮರಣೆ ಆಗಬೇಕು ಅಂತ. ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಕಾನೂನುಗಳ ಸೇವೆಗಳ ಸಮಿತಿ ಅಸ್ತಿತ್ವಕ್ಕೆ ಬಂದು 1987ನಲ್ಲಿ ಆ್ಯಕ್ಟ್ ಬಂದು 1994ನಲ್ಲಿ ಬಾಡಿ ಕಾನ್ಸ್ಟಿಟ್ಯೂಟ್ ಆಗಿ ಅವತ್ತಿಂದ ಸುಮಾರು 25 ವರ್ಷಗಳ ಕಾಲ ಒಂದು ಸೇವೆ ಸಲ್ಲಿಸಿದೆ. 25 ವರ್ಷ ಕಾಲ ಸೇವೆ ಮಾಡಿದ್ರೂ ಕೂಡ ನಮ್ಮ ಒಂದು ತಾಲೂಕು ಕಾನೂನು ಸೇವೆ ಸಮಿತಿಗಳ ಲಾಭ ಪಡಿತಾರರ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತ ಪರಿಗಣಿಸಿ ಈ ಒಂದು ಸಮಿತಿಯ ಅಸ್ತಿತ್ವದಲ್ಲಿರುವುದನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕು. ಸಮಾಜದ ಯಾವುದೇ ಒಬ್ಬ ನಾಗರಿಕ ಆರ್ಥಿಕ ಸಾಮಾಜಿಕ ಕಾರಣಗಳಿಗಾಗಿ ನ್ಯಾಯದಿಂದ ವಂಚಿತರಾಗಬಾರ್ದು, ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಬೇಕು ಅನ್ನೋ ಕಾರಣಕ್ಕೆ ನಾಗರಿಕರಿಗೆ ದೊರಕುವ ನಮ್ಮ ಸಮಿತಿಯಿಂದ ದೊರಕುವಂತಹ ಉಚಿತ ಕಾನೂನು ನೆರವು ಹಾಗೂ ಅರಿವು
ಬಗ್ಗೆ ತಿಳುವಳಿಕೆ ನೀಡಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮಗಳ ಉದ್ದೇಶ ಆಗಿರುತ್ತೆ. ಈ ಸಂಬಂಧವಾಗಿ ದಿನಾಂಕ 2ನೇ ತಾರೀಕು ಅಂದರೆ ನಾಳೆ 2/10/2021 ದಿನಾಂಕ 14/11/21 ಸುಮಾರು 45 ದಿನಗಳ ಕಾಲ ಹಲವು ಕಾರ್ಯಕ್ರಮಗಳು ಸಮಿತಿಯಿಂದ ದೊರಕುವಂತಹ ಅನುಕೂಲಗಳು ಯಾರ್ಯಾರಿಗೆ ಏನು ಪ್ರಯೋಜನ ಸಿಗುತ್ತೆ ಅದಕ್ಕೆ ಏನೇನು ಯಾರು ಅರ್ಹರಾಗಿರುತ್ತಾರೆ ಅನ್ನೋ ಬಗ್ಗೆ ತಾಲೂಕಿನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು ಅನ್ನೋದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತದೆ. ಅದೇ ಸಮಯದಲ್ಲಿ ಈಗಾಗಲೇ ಹೇಳಿದಂತೆ 75 ವರ್ಷಗಳ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವದ ಒಂದು ಸ್ಮರಣೆ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಕೇವಲ ಕಾನೂನು ಅರಿವು ನೆರವು ಬಗ್ಗೆ ಅಲ್ಲದೇ ಸ್ವಾತಂತ್ರ್ಯದ ಒಂದು ಸ್ಮರಣೆ ಕಾರ್ಯಕ್ರಮಗಳು ಇರೋದ್ರಿಂದ ಇದೊಂದು ಸಂಭ್ರಮದ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ. ಸೊ ಇದರಲ್ಲಿ ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಅತಿ ಅವಶ್ಯ ಆಗಿದೆ. ಬಹುಮುಖ್ಯವಾಗಿ ನಮ್ಮೊಂದಿಗೆ ನಮ್ಮ ಸಮಿತಿಯೊಂದಿಗೆ